ಅದನ್ನು 10 ಕೆಜಿ ಪಡಿತರ ಆಹಾರವನ್ನು ನೀಡುತ್ತೇವೆ ಅಂತೇಳಿ ವಾಗ್ದಾನ ನೀಡಿ. ಆ ವಾಗ್ದಾನದ ರೀತಿಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಾಗ ಕೊಡ್ತೀವಿ ರೈಸ್ ಅನ್ನೋ ಅಂತ ಅಭಿಪ್ರಾಯ ಕೊಟ್ಟು ಕೇಂದ್ರದ ಗೋದಾಮುಗಳಲ್ಲಿ ಸಾಕಷ್ಟು ದಾಸ್ತಾನು ಇದ್ದರೂ ಸಹ ಅದನ್ನು ನಿಮಗೆ ಕೊಡೋದಿಲ್ಲ, ನಾವು ಓಪನ್ ಮಾರ್ಕೆಟಲ್ಲಿ ಮಾರ್ಕೊಳ್ತೇವೆ. ನಾವು ಹೇಳಿದ್ವಿ ನೀವೇನು 33-34 ರೂಪಾಯಿ ಪರ್ ಕಿಲೋ ಕೊಡ್ತೀರಿ, ಅದರ ರೀತಿಯ ನಾವು ಕೊಂಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ನಾವು ಕೊಂಡ್ಕೊಳ್ತೇವೆ ಅಂತ ಹೇಳಿದ್ರು ಸಹ ರಾಜಕೀಯ ಸೇಡಿಗೋಸ್ಕರ ಇದನ್ನು ಕೊಟ್ಟರೆ ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ, ಜನ ಅವರ ಜೊತೆಯಲ್ಲಿ ಇರ್ತಾರೆ ಅಂತೇಳಿ ಅತ್ಯಂತ ಭಾವಿಯನ್ನು ಮಾಡಿದ್ವಿ. ಸರ್ಕಾರದವರು ಅನೇಕರ ಅಭಿಪ್ರಾಯಗಳು ಸಂಗ್ರಹಣೆ ಮಾಡಿದ ಮೇಲೆ 5 ಕೆಜಿಯ ರೈಸು, ಇನ್ನು 5 ಕೆಜಿಗೆ ಕ್ಯಾಶ್ ಕಾಂಪೊನೆಂಟನ್ನು ಕೊಡೋದ್ರ ಮೂಲಕ ಇವತ್ತು ನಮ್ಮ ವಾಗ್ದಾನವನ್ನು ಈಡೇರಿಸಿದ್ದೇವೆ. ಜನ ಇವತ್ತು ಅತ್ಯಂತ ಖುಷಿಯಾಗಿದ್ದಾರೆ. ಕೆಲವು ಕಡೆ ಈ ಎನ್ರೋಲ್ಮೆಂಟು ಅದು ಇದು, ಕೆಲವು ಕಡೆ ಸ್ವಲ್ಪ ಗೊಂದಲಗಳಿದ್ದಾವೆ ಅನ್ನೋಂಥದ್ದನ್ನು ಬೇರೆ ಬೇರೆ ವಿಚಾರದಲ್ಲಿ. ಸೊ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ಈ ಗೊಂದಲವನ್ನು ದೂರ ಮಾಡತಕ್ಕಂಥ ಪ್ರಯತ್ನವನ್ನು ಸಹ ಮಾಡುವಂಥದಕ್ಕೆ ನಮ್ಮ ಪಕ್ಷ ಪ್ರಯತ್ನ ಮಾಡ್ತಾ ಇದೆ. ಸೊ ಹಾಗೆ ಶಕ್ತಿ ಇದರಲ್ಲಿ ಏನು ಸಾರಿಗೆ ವ್ಯವಸ್ಥೆನಲ್ಲಿ ಸುಮಾರು ಈಗಾಗಲೇ 20 ಕೋಟಿಗೂ ಹೆಚ್ಚು ಜನ ಇವತ್ತು ಪ್ರಯಾಣ ಮಾಡಿರ್ತಕ್ಕಂಥದ್ದು. ನಾನು ಮೊನ್ನೆ ಕಳೆದ ವಾರ ಕುಕ್ಕೆನಲ್ಲಿದ್ದೆ, ಆದರೆ ಹಿಂದಿನ ವಾರ ಧರ್ಮಸ್ಥಳದಲ್ಲಿದ್ದೆ. ಇಬ್ಬರು ಆ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಮತ್ತು ಕುಕ್ಕೆಯ ಸ್ವಾಮೀಜಿಗಳು ಹೇಳ್ತಾ ಇದ್ದರು, ಪುಣ್ಯಾತ್ಮ ಮಹಿಳೆಯರಿಗೆ ಉಚಿತ ಸಾರಿಗೆ ಕೊಟ್ಟಿರುವಂಥದ್ರಿಂದ ಇವತ್ತು ದೇವಸ್ಥಾನಗಳಿಗೆ ಎಲ್ಲಿಲ್ಲದ ಜನ ಬರ್ತಾ ಇದ್ದಾರೆ, ಆ ಪುಣ್ಯ ಅವರಿಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಅವನು ಹೇಳ್ತಾ ಇದ್ದರು. ಸೊ ಅದೇ ರೀತಿಯಲ್ಲಿ 200 ಯೂನಿಟಿನ ವಿದ್ಯುತ್ ಶಕ್ತಿ ಬಗ್ಗೆನೂ ಸಹ ಸಾಕಷ್ಟು ಬಿ ಜೆ ಪಿನವರು ಇದನ್ನು ಮಾಡಿದ್ದರು. ಹೀಗೆ ನಾವು ಕೊಟ್ಟಂಥ ಆಶ್ವಾಸನೆಗಳನ್ನು ಆಮೇಲೆ 2000 ರೂಪಾಯಿಗಳನ್ನು ಯಾವ ಗೃಹಿಣಿಯ ಹೆಸರಿಗೆ ಆಗ್ತಕ್ಕಂಥದಕ್ಕೂ ಸಹ ಸಾಕಷ್ಟು ಮಾತನಾಡಿದ್ದರು. ಬಹುಶಃ ಇಡೀ ವಿಶ್ವದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ರೂಪಿಸಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು. ಇನ್ನೇನು ನಿರುದ್ಯೋಗಿ ಯುವಕರು ಯುವತಿಯರಿದ್ದಾರೆ, ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವರಿಗೆ 3000 ಮತ್ತು ಡಿಪ್ಲೊಮೋ ಇವರಿಗೆ 1.5 ಸಾವಿರ ಕೊಡ್ತಕ್ಕಂಥದ್ದನ್ನು ಸಹ ಅತಿ ಆ ಪ್ರೋಸೆಸ್ಸಲ್ಲಿರ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತಾ ನಾನು ಇಷ್ಟೇ ಹೇಳ್ತೇನೆ. ಇವತ್ತು ಬಿ ಜೆ ಪಿನವರು ಅತ್ಯಂತ ವಿಚಲಿತರಾಗಿದ್ದಾರೆ.